ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಮತ್ತೊಂದು ಪ್ರತಿಷ್ಠಿತ ಸರ್ವೆ ರಿಪೋರ್ಟ್ ಈಗ ಒಪಿನಿಯನ್ ಪೋಲ್ ಈಗ ರಿಲೀಸ್ ಆಗಿರೋದು ಹಾಗಾದರೆ ಈ ಕ್ಷಣದಲ್ಲಿ ಚುನಾವಣೆ ಆದರೆ ಕರ್ನಾಟಕದಲ್ಲಿ ಏನಾಗುತ್ತೆ ಬಿ ಜೆ ಪಿಗೆಷ್ಟು ಜೆ ಡಿ ಎಸ್ಗೆಷ್ಟು ಕಾಂಗ್ರೆಸ್ ಎಷ್ಟು ಗೆದ್ದುಕೊಳ್ಳುತ್ತೆ ಹಾಲಿ ಇರುವಂತಹ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಕಳ್ಕೊಳ್ಳುತ್ತಾ ಗಳಿಸುತ್ತಾ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಪ್ರತಿಷ್ಠಿತ ರಿಪಬ್ಲಿಕ್ ಮತ್ತು ಪಿ ಮಾರ್ಕ್ ಸರ್ವೆ ರಿಪೋರ್ಟ್ ಈಗ ಸಂಚಲನ ಸೃಷ್ಟಿಸಿದೆ ಏನಾಗುತ್ತೆ ಕರ್ನಾಟಕದಲ್ಲಿ ಹಾಗಾದರೆ ಕೆಲವೊಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಕುತೂಹಲ ಇದೆ ಹೈ ವೋಲ್ಟೇಜ್ ಮಾತುಕತೆ ಟಿಕೆಟ್ ವಿಚಾರದಲ್ಲೇ ಪೈಪೋಟಿಯಲ್ಲೂ ನಡೀತಾ ಇದೆ ಮಂಡ್ಯ ಹಾಗೆ ಈಗ ಖರ್ಗೆ ಅವ್ರ ಕಾರಣದಿಂದ ಕಲಬುರ್ಗಿ ಟಿಕೆಟ್ ಕೆಲವು ಕಡೆ ಚೇಂಜ್ ಆಗುತ್ತೆ ಲೈಕ್ ಕೋಲಾರ ಇರಬಹುದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಟೈಟ್ ಫೈಟ್ ಏರ್ಪಡುವಂಥ ಲಕ್ಷಣ ಕಂಡು ಬರ್ತಾ ಇದೆ ಮೈಸೂರು ಕುತೂಹಲ ಇದೆ ಸಿದ್ದರಾಮಯ್ಯನವರ ಕಾರಣದಿಂದಾಗಿ ಹಾಸನದಲ್ಲಿ ಈ ಸಲ ಬಿಗ್ ಟ್ವಿಸ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲೆಲ್ಲ ಏನು ಹೇಳ್ತಿದೆ ರಿಪಬ್ಲಿಕ್ ಹಾಗಾದರೆ ಮೊದಲೇದಾಗಿ ವೋಟ್ ಶೇರಿ ಶೇಕಡಾವಾರು ಮತ ಈ ಲೆಕ್ಕಾಚಾರ ನೋಡೋಣ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ಗೆ ಐವತ್ತೈದು ಪರ್ಸೆಂಟ್ ಕಾಂಗ್ರೆಸ್ಗೆ ಮೂವತ್ತೊಂಬತ್ತು ಪರ್ಸೆಂಟ್ ಇತರೆ ಆರು ಪರ್ಸೆಂಟ್ ಅಂತ ಕೊಡ್ತಾ ಇರೋದು ಅಚ್ಚರಿಯ ಕ್ಷೇತ್ರಗಳು ಯಾವ್ಯಾವುದು ಅಂತ ಕೇಳಿದ್ರೆ ಈ ಸಲ ಕಲಬುರ್ಗಿಯಲ್ಲಿ ಬಿ ಜೆ ಪಿನೇ ಬರುತ್ತೆ ಬಿ ಜೆ ಪಿ ಇದೆ ಖರ್ಗೆ ಅವರು ನಿಲ್ಲೋದು ಡೌಟ್ ಅಳಿಯ ಅಥವಾ ಬೇರೆ ಯಾರಾದರೂ ನಿಲ್ಲಬಹುದು ಅನ್ನೋ ಸಾಧ್ಯತೆಗಳಿವೆಯಲ್ಲ ಈ ಸಲವೂ ಬಿ ಜೆ ಪಿ ಗೆದ್ದುಕೊಳ್ಳುತ್ತೆ ಅಂತ ಹೇಳ್ತಿರೋದು ಟಿಕೆಟ್ ಚೇಂಜ್ ಆಗಬಹುದು ಬಿ ಜೆ ಪಿಯ ಅಭ್ಯರ್ಥಿ ಚೇಂಜ್ ಆಗಬಹುದು ಹೇಳೋಕ್ಕಾಗಲ್ಲ ರಿಪಬ್ಲಿಕ್ ಸರ್ವೆ ಹೇಳ್ತಾ ಇರೋದು ಕಲಬುರಗಿ ಬಿ ಜೆ ಪಿ ತೆಕ್ಕೆಗೆ ಬೀಳುತ್ತೆ ಚಿಕ್ಕಬಳ್ಳಾಪುರ ಬಿಜೆಪಿ ತೆಕ್ಕೆಗೆ ಬೀಳುತ್ತೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿ ಎನ್ ಮಂಜುನಾಥ್ ಅವ್ರನ್ನ ನೆಲೆಸೋದು ಬಹುತೇಕ ಫಿಕ್ಸ್ ಅನ್ನುವಂತಹ ಸುದ್ದಿ ಬರ್ತಿರೋ ಹೊತ್ತಲ್ಲಿ ರಿಪಬ್ಲಿಕ್ ಸರ್ವೆ ಕೊಡ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಇದು ಸಣ್ಣ ವಿಚಾರ ಅಲ್ಲ ಮತ್ತು ಕೊನೆ ಕ್ಷಣದವರೆಗೂ ಯಾವುದೇ ನಿರ್ಧಾರ ತಗೊಳಕು ಆಗದಂತಹ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸೋದು ಗ್ಯಾರಂಟಿ ಸಲ ಡಿ ಕೆ ಬ್ರದರ್ಸ್ ಕೋಟೆ ಅಂದ್ರೆ ಅಷ್ಟು ಸಲೀಸಾಗಂತೂ ಬಿಜೆಪಿ ಅವ್ರು ಆಗಲ್ಲ ಕೊನೆ ಕ್ಷಣದವರೆಗೂ ಪಟ್ಟು ಹಿಡಿದು ಹೋರಾಡಬೇಕಾಗತ್ತೆ ಅದು ಸಾಧ್ಯ ಆಗುತ್ತೆ ಅಂತ ರಿಪಬ್ಲಿಕ್ ಸರ್ವೆ ಕೊಡ್ತಿರೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಗೆಲುವಾಗುತ್ತೆ ಅಂತ ಮಂಡ್ಯದಲ್ಲಿ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಮೈತ್ರಿ ಗೆಲ್ಲತ್ತೆ ತುಮಕೂರು ಚಿತ್ರದುರ್ಗ ದಕ್ಷಿಣ ಕನ್ನಡದಲ್ಲೂ ಈ ಸಲ ಸ್ವಲ್ಪ ಟೆನ್ಷನ್ ಇದೆಯಲ್ಲ ಹಾಗಾಗಿ ದಕ್ಷಿಣ ಕನ್ನಡ ಕುತೂಹಲ ಅಲ್ಲೂ ಗೆಲ್ಲತ್ತೆ ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ ತೆಕ್ಕೆಗೆ ಯಾವ್ಯಾವ ಕ್ಷೇತ್ರಗಳು ಬಳ್ಳಾರಿ ಅಂದರೆ ಈ ಬಿ ಜೆ ಪಿ ಇರೋದ್ರ ಪೈಕಿ ಬಳ್ಳಾರಿ ಚಾಮರಾಜನಗರ ಕೋಲಾರ ಗೇಮ್ ಚೇಂಜ್ ಆಗುತ್ತೆ ಅಂತ ಈ ಸರ್ವೆ ಕೊಡ್ತಿರೋದು ಓವರ್ ಆಲ್ ನಂಬರ್ಸ್ ನೋಡೋದಾದರೆ ಈ ಕ್ಷಣದಲ್ಲಿ ಚುನಾವಣೆ ನಡೆದರೆ ಇಪ್ಪತ್ತೆಂಟರ ಪೈಕಿ ಯಾರಿಗೆ ಎಷ್ಟು ಬಿ ಜೆ ಪಿ ಇಪ್ಪತ್ತೈದಿದೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಉಳಿಸ್ಕೊಳ್ಳುತ್ತೆ ಆದರೆ ಮೈತ್ರಿಯಲ್ಲಿ ಬಿ ಜೆ ಪಿ ಒಂದೇ ಅಲ್ಲ ಮೈತ್ರಿಯಲ್ಲಿ ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ಸೀಟ್ಸ್ ಬರ್ತವೆ ಕೆಲವು ಲಾಸ್ ಆದರೂ ಕೂಡ ಮೈತ್ರಿಯ ಮೂಲಕ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ಗೆ ಎರಡರಿಂದ ಐದು ಸ್ಥಾನಗಳು ಅಂತ ರಿಪಬ್ಲಿಕ್ ಸರ್ವೆ ರಿಪೋರ್ಟ್ ಇದು ನಿನ್ನಷ್ಟೇ ಫೆಡರಲ್ ಸರ್ವೆ ನ್ಯಾಷನಲ್ ಸರ್ವೆ ರಿಪೋರ್ಟನ್ನು ಮಾಡಿದ್ವಿ ಅದು ಕೂಡ ಸೇಮ್ ನಂಬರ್ಸ್ ಕೊಡ್ತಾ ಇತ್ತು ಇಪ್ಪತ್ತಾರು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಇತ್ತೀಚೆಗಿನ ಬಹುತೇಕ ಸರ್ವೆಗಳು ಕರ್ನಾಟಕದಲ್ಲಿ ಬಿಜೆಪಿಗೆ ಟ್ವೆಂಟಿ ಪ್ಲಸ್ ಟ್ವೆಂಟಿ ಫೋರ್ ತನಕನೂ ಕೊಟ್ಟಿವೆ ರಿಪಬ್ಲಿಕ್ ಸರ್ವೆಗ ಟ್ವೆಂಟಿ ಫೈವ್ ತನಕ ಕೊಡ್ತಿದೆ ಟ್ವೆಂಟಿ ತ್ರೀ ಇಂದ ಟ್ವೆಂಟಿ ಫೈವ್ ಅಂತ ಬಿಜೆಪಿ ಒಂದೇ ಅಲ್ಲ ಎಸ್ ಜೊತೆಗಿನ ಮೈತ್ರಿಯಲ್ಲಿ ಸೊ ಈಗ ಸೀಟ್ ಶೇರ್ ಮಾತುಕತೆ ಒಂದು ಅಂತಿಮ ಹಂತಕ್ಕೆ ಬರ್ತಿರೋ ಹೊತ್ತಲ್ಲಿ ಹೊರಬಿದ್ದಿರುವ ಸರ್ವೆ ರಿಪೋರ್ಟ್ ಇದು ಮೈತ್ರಿ ಲೆಕ್ಕಾಚಾರ ಲಾಭವನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ಇದೆ ಇನ್ನು ಈ ಸರ್ವೆಯಲ್ಲಿ ಗಮನ ಸೆಳಿತಾ ಇರುವಂತಹ ಅಂಶ ಗ್ಯಾರಂಟಿ ಸ್ಕೀಮ್ ವರ್ಕೌಟ್ ಆಗುತ್ತಾ ಇಲ್ವಾ ಗ್ಯಾರಂಟಿ ಸ್ಕೀಮ್ಸ್ ಇರೋದೇ ಹೆಣ್ಣುಮಕ್ಕಳು ಸುತ್ತ ವಿಶೇಷವಾಗಿ ಗೃಹಲಕ್ಷ್ಮಿ ಇರಬಹುದು ಶಕ್ತಿ ಇರಬಹುದು ರಿಪಬ್ಲಿಕ್ ಸರ್ವೆಯಲ್ಲಿ ಕೇಳಲಾಗಿರೋ ಪ್ರಶ್ನೆ ಅಂದರೆ ಈ ಮಾಡಲಾಗಿರೋ ಸರ್ವೆ ಮಹಿಳೆಯರ ಮತ ಬಿ ಜೆ ಪಿಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗ ಇಲ್ಲ ಕಾಂಗ್ರೆಸ್ಗ ಅಂತ ಏನು ಉತ್ತರ ಸಿಗ್ತಾ ಇದೆ ಇಂಟ್ರೆಸ್ಟಿಂಗ್ ಅಂದರೆ ಮಹಿಳಾ ಮತದಾರರು ಐವತ್ತೆರಡು ಪರ್ಸೆಂಟು ಮೈತ್ರಿಗೆ ಓಟ್ ಹಾಕ್ತಾರೆ ಅಂದರೆ ಬಿ ಜೆ ಓಟ್ ಹಾಕ್ತಾರೆ ರಾಮ ಮಂದಿರ ಎಫೆಕ್ಟ್ ಮತ್ತು ಮೋದಿ ನಾಯಕತ್ವವನ್ನು ನೋಡಿ ಮತ ಚಲಾಯಿಸ್ತಾರೆ ನಲವತ್ತೆರಡು ಪರ್ಸೆಂಟ್ ಗ್ಯಾರಂಟಿಗೆ ಜೈ ಅಂದರೆ ಮಹಿಳೆಯರು ಐವತ್ತೆರಡು ಪರ್ಸೆಂಟ್ ಬಿ ಜೆ ಪಿಗೆ ಜೈ ಅಂತಾರೆ ಅಂತ ಹೇಳ್ತಿರೋದು ಪುರುಷರ ಪೈಕಿ ಐವತ್ತೇಳು ಪರ್ಸೆಂಟ್ ಬಿ ಜೆ ಪಿ ಜೆ ಡಿ ಎಸ್ಗೆ ಮೂವತ್ತೇಳು ಪರ್ಸೆಂಟ್ ಕಾಂಗ್ರೆಸ್ಗೆ ಸೊ ಗ್ಯಾರಂಟಿಯನ್ನು ಮೀರಿ ಬಿ ಜೆ ಪಿಗೆ ಲಾಭ ಆಗತ್ತೆ ಕಾಂಗ್ರೆಸ್ನಲ್ಲೇ ಈ ಚರ್ಚೆ ಶುರುವಾಗಿದೆಯಲ್ಲ ಗ್ಯಾರಂಟಿ ಮಾತ್ರ ನಂಬ್ಕೊಂಡು ಕೂತ್ರೆ ಸಾಕ ಅನ್ನೋ ಆತಂಕ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಈ ಹೊತ್ತಲ್ಲಿ ಹೊರಬೀಳ್ತಿರುವ ಸರ್ವೆ ರಿಪೋರ್ಟ್ ಏನು ಜಾತಿವಾರು ಲೆಕ್ಕಾಚಾರ ಲಿಂಗಾಯತ ಒಕ್ಕಲಿಗ ಎಸ್ ಸಿ ಎಸ್ ಟಿ ಮುಸ್ಲಿಂ ಮತಗಳು ಯಾರ ಕೈ ಹಿಡಿಯತ್ತೆ ಅಂತ ನೋಡೋದಕ್ಕೆ ಹೋದರೆ ಪ್ರಮುಖವಾಗಿ ಮುಸ್ಲಿಂ ಮತಗಳು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಈ ಸಲ ಕೂಡ ಆಶೀರ್ವಾದ ಮಾಡುತ್ತೆ ನಿರೀಕ್ಷಿತ ಲಿಂಗಾಯತ ವೋಟ್ ಬ್ಯಾಂಕ್ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ನ ತವಾಲಿತ್ತು ಆದರೆ ಈ ಸರ್ವೆ ಪ್ರಕಾರ ಲಿಂಗಾಯತ ಮತಗಳು ಮತ್ತೆ ವಾಪಸ್ ಬಿಜೆಪಿ ಕೈ ಹಿಡಿತಾವೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಲಿಂಗಾಯತ ಮತಗಳು ಬಿಜೆಪಿ ಜೆ ಡಿ ಎಸ್ಗೆ ಇಪ್ಪತ್ತೆಂಟು ಪರ್ಸೆಂಟ್ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇರೋದು ಕಾತ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು